ಸ್ನೇಹಿತರೆ, ಒಂದು ಒಳ್ಳೆ ಸಿನಿಮಾ ತೆಗಿಬೇಕು ಅಂತ ಬಂದಾಗ ಪ್ರತಿಯೊಬ್ಬ ನಿರ್ದೇಶಕ ಕೂಡ ಒಬ್ಬ ಸಕ್ಸಸ್ಫುಲ್ ಹೀರೋನ ಹಾಕೊಂಡು ಸಿನಿಮಾ ಮಾಡಬೇಕು ಅಂತ ಇಷ್ಟಪಡ್ತಾನೆ ಹೊರತು ಹೊಸಬ್ರಿಗೆ ಚಾನ್ಸ್ ಕೊಡುವಂತಹ ರಿಸ್ಕ್ ತಗೊಳ್ಳೋದಕ್ಕೆ ಹೋಗಲ್ಲ. ಆದರೆ ಕನ್ನಡ ಇಂಡಸ್ಟ್ರಿಲಿ ಈಗಾಗಲೇ ಒನ್ ಆಫ್ ದಿ ಸಕ್ಸಸ್ಫುಲ್ ಡೈರೆಕ್ಟರ್ ಅಂತ ಅನ್ನಿಸ್ಕೊಂಡಿರುವಂತಹ ಜೈತೀರ್ಥ ಅವರು ತಮ್ಮ ಪ್ರತಿಯೊಂದು ಸಿನಿಮಾದಲ್ಲೂ ಹೊಸಬ್ರಿಗೆ ಅವಕಾಶ ಕೊಡ್ತಾ ಬಂದಿದ್ದಾರೆ ಅನ್ನೋದಕ್ಕೆ ಒಲವೇ ಮಂದಾರ, ಬ್ಯೂಟಿಫುಲ್ ಮನಸ್ಸುಗಳು, ಬೆಲ್ ಬಾಟಮ್ ಸಿನಿಮಾಗಳೇ ಸಾಕ್ಷಿ. ಬನ್ನಿ ಹಾಗಾದ್ರೆ ಈಗ ಜೈತೀರ್ಥ ಅವರು ಯಾವ ಸಿನಿಮಾದ ಮೂಲಕ ಯಾವ ಹೊಸ ಪ್ರತಿಭೆಗಳನ್ನ ಕನ್ನಡ ಚಿತ್ರರಂಗಕ್ಕೆ ಕರ್ಕೊಂಬರ್ತಿದ್ದಾರೆ ಅಂತ ನೋಡ್ಕೊಂಬರೋಣ. ಕಂಟೆಂಟ್ ಬರ್ದಿರೋದು ಚಂದ್ರು. ಜೈತೀರ್ಥ ಅವರು ಮೂಲತಃ ರಂಗಭೂಮಿ ಕಲಾವಿದರು ಹಾಗೂ ನಿರ್ದೇಶಕರು. ತಮ್ಮ 17ನೇ ವಯಸ್ಸಿನಲ್ಲೇ ಅಭಿನಯ ತರಂಗ ಸಂಸ್ಥೆಯ ಮೂಲಕ ರಂಗಭೂಮಿಗೆ ಪಾದಾರ್ಪಣೆ ಮಾಡಿದ ಅವರು ಸುಮಾರು 4,000 ನಾಟಕಗಳಲ್ಲಿ ಅಭಿನಯಿಸಿರೋದ್ರ ಜೊತೆಗೆ ಬಹಳಷ್ಟು ನಾಟಕಗಳನ್ನ ನಿರ್ದೇಶನ ಕೂಡ ಮಾಡಿದ್ದಾರೆ. ರಂಗಭೂಮಿ ಕ್ಷೇತ್ರದಲ್ಲಿ ಅಷ್ಟೊತ್ತಿಗಾಗಲೇ ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ತಗೊಳ್ಳೋಷ್ಟು ಎತ್ತರಕ್ಕೆ ಬೆಳೆದಿದ್ದ ಜೈತೀರ್ಥ ಅವರಿಗೆ ಸಿನಿಮಾ ಡೈರೆಕ್ಷನ್ ಮೇಲೆ ಯಾವುದೇ ತರದ ಇಂಟ್ರೆಸ್ಟ್ ಇರಲಿಲ್ಲ. ಆದರೆ ಒನ್ ಪಾಯಿಂಟ್ ಆಫ್ ಟೈಮ್ನಲ್ಲಿ ಒಂದು ಇಂಟರ್ನ್ಯಾಷನಲ್ ಶಾರ್ಟ್ ಫಿಲಂ ಫೆಸ್ಟಿವಲ್ನಲ್ಲಿ ಭಾಗವಹಿಸಿದ ಅವರು ಅಲ್ಲಿ ಚಿಲ್ಡ್ರನ್ ಆಫ್ ಹೆವನ್, ಬೈಸಿಕಲ್ ಡೈರೀಸ್, ಚಾರ್ಲಿ ಚಾಪ್ಲಿನ್ ಸಿನಿಮಾಗಳನ್ನು ನೋಡಿ ತಾನೂ ಸಹ ಬೆಳ್ಳಿ ತರ ಮೂಲಕ ತನ್ನ ಕತೆಗಳನ್ನು ಹೇಳಬೇಕು ಅಂತ ಡಿಸೈಡ್ ಆಗ್ತಾರೆ. ಈ ನಿಟ್ಟಿನಲ್ಲಿ 2007ರಲ್ಲಿ ಹಸಿವು ಅನ್ನುವಂತಹ ಶಾರ್ಟ್ ಫಿಲಂ ಡೈರೆಕ್ಟ್ ಮಾಡ್ತಾರೆ. ಆ ಶಾರ್ಟ್ ಫಿಲಮ್ಗೆ ಬೆಸ್ಟ್ ಶಾರ್ಟ್ ಫಿಲಮ್ ಅವಾರ್ಡ್ ಕೂಡ ಬರುತ್ತೆ. ಅಲ್ಲಿಂದ ಆಚೆಗೆ ಜೈತೀರ್ಥ ಅವರು ಹಿಂತಿರುಗಿ ನೋಡಲೇ ಇಲ್ಲ. ಕ್ವೀನ್ ಎಲಿಜಬೆತ್ ಈ ಹೆಸರು ಯಾರು ಗೊತ್ತಿಲ್ಲ ಹೇಳಿ? 7 ದಶಕಗಳ ಕಾಲ ಬ್ರಿಟನ್ನ ಆಳದಂತಹ ಈ ರಾಣಿಯ ಕತೆ ನಿಮ್ಗೆ ಗೊತ್ತಾ? ಅವರು ಬದುಕು, ಸಾಧನೆ ಬಗ್ಗೆ ತಿಳ್ಕೋಬೇಕಾ? ಕುಕ್ಕು ಎಫ್ಎಂ ನಲ್ಲಿ ಕ್ವೀನ್ ಎಲಿಜಬೆತ್ 2 ಅನ್ನುವಂತಹ ಆಡಿಯೋ ಬುಕ್ ಸಿಗುತ್ತೆ. ಇಡೀ ದೇಶಕ್ಕೆ ಮಹಾರಾಣಿಯಾಗಿದ್ದ ಆ ಸುರ ಸುಂದರಿ ಇನ್ನು ಕೇವಲ ನೆನಪು ಮಾತ್ರ. ಇದನ್ನ ನೀವು ಆಪ್ ಸ್ಟೋರ್ ಮತ್ತು ಪ್ಲೇ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ನಿಮ್ಗೆ 10,000+ ವಾಚ್ ಅವರ್ಸ್ ಅಷ್ಟು ಆಡಿಯೋ ಬುಕ್ಸ್ ಅವೈಲಬಲ್ ಇದೆ. ಇದರ ಇಯರ್ಲಿ ಸಬ್ಸ್ಕ್ರಿಪ್ಷನ್ ಬಂದು 399 ರೂಪಾಯಿ. ಆದ್ರೆ ನೀವು ಸಿನಿಮಾ 50 ಅನ್ನೋ ಕೂಪನ್ ಕೋಡ್ ಅನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಕೇವಲ 199 ರೂಪಾಯಿಗೆ ಸಿಗುತ್ತೆ. ಹಂಗಂದ್ರೆ ದಿನಕ್ಕೆ 1 ರೂಪಾಯಿಗಿಂತಾನು ಕಮ್ಮಿ. ಸೊ ಇನ್ಯಾಕ್ ತಡ, ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಹಾಕಿದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ, ಕೂಪನ್ ಕೋಡ್ ಯೂಸ್ ಮಾಡಿ, ಮಜಾ ಮಾಡಿ. ಜೈತೀರ್ಥ ಅವರು ಪಕ್ಕಾ ರಂಗಭೂಮಿ ಕಲಾವಿದರಾಗಿದ್ರಿಂದ ಅವರ ಪ್ರತಿಯೊಂದು ಸಿನಿಮಾಗಳಲ್ಲೂ 3 ವಿಷಯಗಳನ್ನ ನಾವು ಕಾಮನ್ ಆಗಿ ಕಾಣ್ತೀವಿ. 1 ಸೋಷಿಯಲ್ ಕನ್ಸರ್ನ್, 2 ನೈಜ ಕತೆ, 3ನೇದು ಜಾನಪದ ಸಂಸ್ಕೃತಿ. 2011ರಲ್ಲಿ ಬಂದಂತಹ ಜೈತೀರ್ಥ ಅವರ ಫಸ್ಟ್ ಫಿಲಂ ಒಲವೆ ಮಂದಾರ 100 ಡೇಸ್ ಓಡೋದ್ರ ಜೊತೆಗೆ 59ನೇ ಸೌತ್ ಫಿಲ್ಮ್ ಫೇರ್ ಫೆಸ್ಟಿವಲ್ನಲ್ಲಿ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಅನ್ನು ಕೂಡ ಪಡ್ಕೊಳ್ಳುತ್ತೆ. ಇಂಗ್ಲಿಷ್ನ ಬೈಸಿಕಲ್ ಸ್ಟೋರೀಸ್ ಇನ್ಸ್ಪಿರೇಷನ್ನಿಂದ ಮಾಡಿದಂತಹ ಸಿನಿಮಾ ಒಲವೆ ಮಂದಾರ, ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಇರುವಂತಹ ಸಿನಿಮಾ. ನಮ್ಮ ಫಸ್ಟ್ ಫಿಲಮ್ನಲ್ಲೇ ಶ್ರೀಕಾಂತ್ ಹಾಗೂ ಆಕಾಂಕ್ಷ ಅನ್ನುವಂತಹ ಹೊಸ ಪ್ರತಿಭೆಗಳನ್ನ ಜೈತೀರ್ಥ ಅವರು ಲಾಂಚ್ ಮಾಡ್ತಾರೆ. ಇನ್ನು 2017ರಲ್ಲಿ ಬಿಡುಗಡೆಯಾದಂತಹ ಬ್ಯೂಟಿಫುಲ್ ಮನಸ್ಸುಗಳು ಸಹ ರಿಯಲ್ ಸ್ಟೋರಿ ಬೇಸ್ಡ್ ಸಿನಿಮಾ. ಒಬ್ಬ ಪೊಲೀಸ್ ಅಧಿಕಾರಿ ತಪ್ಪಿಂದ ತೊಂದರೆಗೊಳಗಾದಂತಹ ಪಾರ್ಲರ್ನಲ್ಲಿ ಕೆಲಸ ಮಾಡುವಂತಹ ಒಬ್ಬ ಹುಡುಗಿಯ ಸ್ಟೋರಿ ಬ್ಯೂಟಿಫುಲ್ ಮನಸ್ಸುಗಳು. ಈ ಸಿನಿಮಾದಲ್ಲಿ ಸತೀಶ್ ನೀನಾಸಂ ಹಾಗೂ ಶ್ರುತಿ ಹರಿಹರನ್ ಲೀಡ್ ರೋಲ್ನಲ್ಲಿ ಆಕ್ಟ್ ಮಾಡಿದ್ದಾರೆ. ಆನಂತರ 2019ರಲ್ಲಿ ಬೆಲ್ ಬಾಟಮ್ ಅನ್ನುವಂತಹ ಬ್ಲಾಕ್ ಬಸ್ಟರ್ ಸಿನಿಮಾನ ಜೈತೀರ್ಥ ಅವರು ಕೊಡ್ತಾರೆ. ಈ ಸಿನಿಮಾ ಸಹ ಕೋಲಾರದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ದರೋಡೆ ಆಗಿದ್ದಂತಹ ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಸ್ಟೋರಿನೇ. ಈ ಸಿನಿಮಾದ ಮೂಲಕ ಜೈತೀರ್ಥ ಅವರು ಅಷ್ಟೊತ್ತಿಗಾಗಲೇ ಕಿರಿಕ್ ಪಾರ್ಟಿ ಅಂತಹ ಹಿಟ್ ಫಿಲಂ ಡೈರೆಕ್ಟ್ ಮಾಡಿದಂತಹ ರಿಷಬ್ ಶೆಟ್ಟಿ ಅವರನ್ನ ಫಸ್ಟ್ ಟೈಮ್ ಹೀರೋ ಆಗಿ ಲಾಂಚ್ ಮಾಡ್ತಾರೆ. 80s ಟೈಮ್ ಲೈನ್ ನಲ್ಲಿ ಬರುವಂತಹ ಡಿಟೆಕ್ಟಿವ್ ಕ್ಯಾರೆಕ್ಟರ್ನ ಬ್ಯಾಕ್ಗ್ರೌಂಡ್ ನಲ್ಲಿ ಇಟ್ಕೊಂಡು ಬಿಲ್ಡ್ ಮಾಡಿರುವಂತಹ ಕಾಮಿಡಿ ಅಂಡ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾನೇ ಬೆಲ್ ಬಾಟಮ್. ತಮ್ಮ ಎಲ್ಲಾ ಸಿನಿಮಾದಲ್ಲೂ ಜಾನಪದ ಸಂಸ್ಕೃತಿಗೆ ಜಾಗ ಕೊಡುವಂತಹ ಜೈತೀರ್ಥ ಅವರು ಆದಿಜ್ಯೋತಿ ಬನ್ನಿಯೋ ಅನ್ನುವಂತಹ ಜಾನಪದ ಹಾಡಿನ ಮೂಲಕ ಬೆಲ್ ಬಾಟಮ್ ಸಿನಿಮಾ ಮ್ಯೂಸಿಕಲ್ ಆಗೂ ಹಿಟ್ ಆಗೋ ತರ ಮಾಡೋದ್ರ ಜೊತೆಗೆ ಕರ್ನಾಟಕದ ಜನತೆಗೆ ಮತ್ತೆ ಫೋಕ್ ಸಾಂಗ್ಸ್ ಮೇಲೆ ಲವ್ ಆಗೋ ಹಾಗೆ ಮಾಡಿದ್ದಂತೂ ಸುಳ್ಳಲ್ಲ. ಸದ್ಯಕ್ಕೆ ನವೆಂಬರ್ 4ರಂದು ಬಿಡುಗಡೆ ಆಗ್ತಿರುವಂತಹ ಪ್ಯಾನ್ ಇಂಡಿಯಾ ಸಿನಿಮಾ ಬನಾರಸ್ ಕೂಡ ಲವ್ ಸ್ಟೋರಿ ಸಿನಿಮಾನೇ. ಈ ಸಿನಿಮಾದಲ್ಲೂ ಕೂಡ ಜೈತೀರ್ಥ ಅವರು ನ್ಯೂ ಫೇಸ್ಗಳನ್ನ ಲಾಂಚ್ ಮಾಡಿದ್ದಾರೆ. ಚಾಮರಾಜಪೇಟೆ MLA ಜಮೀರ್ ಅಹಮದ್ ಅವರ ಮಗ ಜಯದ್ ಖಾನ್ ಅವರು ಬನಾರಸ್ ಫಿಲಂನಲ್ಲಿ ಹೀರೋ ಆಗಿ ಕಾಣಿಸಿಕೊಳ್ಳಲಿದ್ದಾರೆ. ಈಗಾಗಲೇ ರಿಲೀಸ್ ಆಗಿರುವಂತಹ ಟೀಸರ್ ಮತ್ತು ಸಾಂಗ್ಸ್ನ ಮೂಲಕ ಬನಾರಸ್ ಒಂದು ಗ್ರೇಟ್ ಲವ್ ಸ್ಟೋರಿ ಸಿನಿಮಾ ಅಂತ ನಮಗೆಲ್ಲ ಗೊತ್ತಾಗಿದೆ. ಬನಾರಸ್ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಬರ್ತಿರೋದ್ರಿಂದ ಮೇಕಿಂಗ್ ಕೂಡ ಜೋರಾಗಿ ಮಾಡಿದ್ದು ತುಂಬ ಹೆರಿಟೇಜ್ ಪ್ಲೇಸಸ್ ಆದಂತಹ ಕಾಶಿ ಬನಾರಸ್ನಲ್ಲಿ ಶೂಟ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಹೀರೋ ಆಗಿ ಆಕ್ಟ್ ಮಾಡ್ತಿರುವಂತಹ ಜಯದ್ ಅವರ ನಟನೆ ಚೆನ್ನಾಗಿ ಕಾಣಿಸ್ತಿದ್ರು. ಅವರ ವಾಯ್ಸ್ ಮುಸ್ಲಿಂ ಸ್ಲಾಂಗಲ್ಲಿ ಇದ್ದಿದ್ರಿಂದ ಅವ್ರ ರೋಲ್ಗೆ ವಾಯ್ಸ್ನ ಡಬ್ ಮಾಡಿಸಲಾಗಿದೆ. ಇನ್ನು ಪ್ರೊಡಕ್ಷನ್ ಸ್ಟೇಜ್ನಲ್ಲಿರುವಂತಹ ಕೈವಾ ಸಿನಿಮಾ ಸಹ ರಿಯಲ್ ಸ್ಟೋರಿ ಬೇಸ್ಡ್ ಸಿನಿಮಾ ಅಂತೆ.
1983 ತೆಗಳರಪೇಟೆಯಲ್ಲಿ ಟಮಟೆ ತಯಾರು ಮಾಡುವಂತಹ ಜನಾಂಗದಲ್ಲಿ ಬದುಕಿದ್ದ ಒಬ್ಬ ಸಾಮಾನ್ಯ ವ್ಯಕ್ತಿಯ ಲವ್ ಸ್ಟೋರಿ, ಹಾಗೂ ಅಲ್ಲೇ ಇರುವಂತಹ ಧರ್ಮರಾಯನ ಗುಡಿ ಹಾಗೂ ಮಸ್ತಾನ್ ದರ್ಗಾ ನಡುವೆ ನಡೆದಂತಹ ಘಟನೆ ಇಟ್ಕೊಂಡು ಕೈವಾ ಸಿನಿಮಾದ ಕಥೆಯನ್ನ ಹೇಳಿದ್ದಾರೆ. ಒಂದು ದಿನದಲ್ಲಿ ನಡೆಯುವಂತಹ ಕತೆ ಇದಾಗಿದ್ದು, ಆಗಿನ ಕಾಲದ ಹೆಸರಾಂತ ರಾಜಕಾರಣಿಗಳು ಈ ಲವ್ ಸ್ಟೋರಿನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಕೈವಾ ಸಿನಿಮಾದ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ, ಕಥೆಯಲ್ಲಿ ಬರುವಂತಹ ರಿಯಲ್ ಕ್ಯಾರೆಕ್ಟರ್ ಇನ್ನು ಬದುಕಿದ್ದಾರೆ ಅಂತ ಜೈತೀರ್ಥ ಅವರು ಹೇಳಿದ್ದಾರೆ. ಆದರೆ ಅವರ ಐಡೆಂಟಿಟಿನ ಮಾತ್ರ ಎಲ್ಲೂ ಬಿಟ್ಕೊಟ್ಟಿಲ್ಲ. ಇವಿಷ್ಟು ಪ್ರೊಡಕ್ಷನ್ ಹಾಗೂ ಪೋಸ್ಟ್ ಪ್ರೊಡಕ್ಷನ್ ಸ್ಟೇಜ್ ನಲ್ಲಿರುವಂತಹ ಸಿನಿಮಾಗಳು. ಜೈತೀರ್ಥ ಅವರು ಬೆಲ್ ಬಾಟಮ್ 2 ಹಾಗೂ ಸುದೀಪ್ ಪ್ರೊಡಕ್ಷನ್ ಹೌಸ್ ನಲ್ಲಿ ಸುದೀಪ್ ಅವರ ಅಕ್ಕನ ಮಗನಿಗೆ ಒಂದು ಸಿನಿಮಾ ಮಾಡೋದಾಗಿ ಹೇಳಿದರು. ಜೈತೀರ್ಥ ಅವರು ಒಬ್ಬ ಒಳ್ಳೆ ಸದಭಿರುಚಿಯ ನಿರ್ದೇಶಕ, ಹೊಸ ಪ್ರತಿಭೆಗಳಿಗೆ ಯಾವಾಗಲೂ ಫಸ್ಟ್ ಚಾನ್ಸ್ ಕೊಡುವಂತಹ ಡೈರೆಕ್ಟರ್ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೆ ತಮ್ಮ ಪ್ರತಿಯೊಂದು ಹೊಸ ಸಿನಿಮಾಗಳಲ್ಲೂ ಅವರು ರಿಚ್ ಕಿಡ್ಗಳಿಗೆ ಚಾನ್ಸ್ ಕೊಡ್ತಿರೋದು ಎಲ್ಲೋ ಒಂದು ಕಡೆ ಬೇಜಾರನ್ನು ಉಂಟು ಮಾಡದೇ ಇರಲ್ಲ. ರಂಗಭೂಮಿಯಲ್ಲಿ 16 ವರ್ಷಗಳ ಕಾಲ ದುಡಿದಿರುವಂತಹ ಜೈತೀರ್ಥ ಅವರಿಗೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಒಂದೇ ಒಂದು ಚಾನ್ಸ್ಗೋಸ್ಕರ ಗಾಂಧಿನಗರದಲ್ಲಿ ವರ್ಷಗಟ್ಟಲೆ ಸೈಕಲ್ ತೊಳೆಯೋ ಸವಾರರು, ಪ್ರತಿಭೆಗಳ ಕಷ್ಟ ಸುಖಗಳು ಬಹಳ ಚೆನ್ನಾಗಿ ಗೊತ್ತಿದೆ. ಒಬ್ಬ ಶ್ರೀಮಂತನ ಮಗ ಸ್ಟಾರ್ ಆದರೆ ಅವನಿಗೆ ಪಬ್ಲಿಸಿಟಿ ಸಿಗುತ್ತೆ, ಆದರೆ ಒಬ್ಬ ಬಡ ಕಲಾವಿದ ಸ್ಟಾರ್ ಆದರೆ ಅವನಿಗೊಂದು ಹೊಸ ಬದುಕೇ ಸಿಗುತ್ತೆ. ಆದ್ದರಿಂದ ಬ್ಯಾಕ್ಗ್ರೌಂಡ್ ಇಲ್ದಿರುವಂತಹ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡೋದಕ್ಕೆ ಆದಷ್ಟು ಪ್ರಯತ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮೂಲಕ ಪ್ರತಿಯೊಬ್ಬ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ಗಳಿಗೂ ನಾವು ಇದನ್ನೇ ಕೇಳ್ಕೋತೀವಿ. ಸೈನಿಂಗ್ ಆಫ್, ಮನು.